ದೇವತೆಗಳೆಲ್ಲ ದೇವಾ ಚಕ್ರಸ್ತಪೋ ತ್ರಾಸಯಂತ ಎಂತ ಸ್ವಮಾಯಯ ಇಂದ್ರದೇವರು ಯಾರು ತಪಸ್ಸು ಮಾಡಿದ್ರು ವಿಘ್ನ ಮಾಡೋದು ಅವ್ರ ಸಂಪ್ರದಾಯ ಅವ್ರಿಗೇನಂದ್ರೆ ಅವ್ರ ಸೀಟ್ಗೆ ಎಲ್ಲಿ ತೊಂದರೆ ಬರುತ್ತೋ ಅಂತ ಹೇಳಿ ಯಾರಾದರೂ ಕಣ್ಣು ಮುಚ್ಚಿ ಒಂದೆರಡು ತಿಂಗಳು ತಪಸ್ ಮಾಡಿದ್ರೆ ಸಾಕು ದೇವಲೋಕದಿಂದ ರಂಬೆ ಊರ್ವಶಿ ತಿಲೋತ್ಮೆ ಯಾರನಾರೋ ಒಬ್ರನ್ನ ಕಳಿಸೋದು ಅವರು ಒಂದು ಹತ್ತು ನಿಮಿಷ ಪ್ರೋಗ್ರಾಮ್ ಕೊಟ್ಟರೆ ಈ ಋಷಿಗಳದ್ದು ಇಂದ್ರಾರಮಣ ಗೋವಿಂದ ಆ ಒಂದು ವರ್ಷ ಸಾವಿರ ವರ್ಷ ಮಾಡಿದ್ದೆಲ್ಲ ಗೋವಿಂದ ಆಗ್ತಿತ್ತು ಆದರೆ ಇಲ್ಲಿ ಕೂತಿರೋದು ಐದು ವರ್ಷದ ಮಗು ಇದಕ್ಕೆ ರಂಬೆ ಬಂದ್ರೇನು ಕೊಂಬೆ ಬಂದ್ರೇನು ಅದಕ್ಕೆ ಏ ಹಾಗರ್ ಏನು ಮಾಡಬೇಕು ಈ ಮಗುಗೆ ಹುಲಿ ಸಿಂಹ ಆಗಿ ಹೋಗೋಣ ಅಂತ ಇಂದ್ರಚಂದ್ರಾದಿ ದೇವತೆಗಳೇ ಹುಲಿ ಸಿಂಹದಂತೆ ಸರ್ಪ ಇಬಃ ಸಿಂಹ ಕೂಶ್ಮಾಂಡೈ ತನ್ನ ಪಶ್ಯತ್ ಪರಮಂಗತ ಅನೇಕ ಪಿಶಾಚಿಗಳಾಗಿ ಸಿಂಹವಾಗಿ ಆನೆಯಾಗಿ ಸರ್ಪವಾಗಿ ದೇವತೆಗಳೇ ಬಂದು ವಿಘ್ನವನ್ನು ಉಂಟು ಮಾಡಿದ್ದಾರೆ ಇಷ್ಟು ಎಲ್ಲ ವಿಘ್ನ ಮಾಡಿದರೂ ಕೂಡ ಅವನೇನು ಹೇಳಲೇ ಇಲ್ಲ ಅಂತ ಯಾಕೆಂದ್ರೆ ಒಳಗೆ ದೇವರು ನೋಡ್ತಾ ಕೂತ್ಬಿಟ್ಟಿದ್ದಾನೆ ದೇವರ ಧ್ಯಾನದಲ್ಲಿ ಮುಳುಗಿದವನಿಗೆ ಇದ್ಯಾವುದು ಕೇಳಿಸ್ಲಿಲ್ಲ ಕಾಣಿಸ್ಲಿಲ್ಲ ಕೆಲವು ಸತಿ ನಾವು ಗಾಯತ್ರಿ ಮಾಡುವಾಗ ಗಾಯತ್ರಿ ಜಪ ಮುಗಿದ ಮೇಲೆ ಕೆಲವ್ರು ನೋಡೋ ನೀವೇನೇನು ಮಾತಾಡ್ತಿದ್ರಿ ನಂಗೆಲ್ಲ ಕೇಳಿಸ್ತಿತ್ತು ನಾನು ಜಪ ಕೂತಿದ್ದೆ ಆದರೂ ನಂಗೆ ಕೇಳಿಸ್ ಅಂದರೆ ನೀವು ಕೂತಿಲ್ಲ ಅಂತ ಅರ್ಥ ನೋಡಿ ಇವನು ಜಪ ಕೂತಿದ್ರೆ ಇವರೆಲ್ಲ ಇಷ್ಟು ಸಿಂಹವಾಗಿ ಗರ್ಜನೆ ಮಾಡಿದರೂ ಹೇಳಲಿಲ್ಲ ಅಂದರೆ ಅದು ನಿಜವಾದ ರಿಯಲ್ ಜಪ ಅವ್ರದ್ದೆಲ್ಲ ರಿಯಲ್ಲು ನಮ್ದು ಬರೀ ರೀಲು ಯಾವುದು ಜಪ ಗಿಪ ತಪ ಯಾವುದು ಸರಿ ಜಗದ್ಗುರು ಮಧ್ವಾಚಾರ್ಯರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ಬ್ರಹ್ಮಾಂಡ ಪುರಾಣದ ವಚನವನ್ನು ಉದ್ಧಾರ ಮಾಡ್ತಾ ದೇವತೆಗಳು ವಿಘ್ನ ಮಾಡಿದರೂ ಕೂಡ ತಪಸ್ಸು ಬಿಡಲಿಲ್ಲ ಧ್ರುವ ಅಚಲವಾಗಿ ಮಾಡ್ದ ಹೀಗೆ ಅನ್ಕೊಳ್ಬಾರ್ದು ದೇವತೆಗಳು ಭಗವಂತನ್ನು ನೋಡಬೇಕು ಅಂತ ಕೂತವ್ರಿಗೆ ವಿಘ್ನ ಮಾಡ್ತಾರ ಹೆಲ್ಪ್ ಮಾಡ್ತಾರ ವಿಘ್ನ ಮಾಡೋಲ್ಲ ಅಲ್ಲ ಮಾಡಿದ್ದಾರಲ್ಲ ಯಾಕೆ ಮಾಡಿದ್ರು ಅಂದರೆ ಇವನು ನಿಷ್ಠೆ ಎಷ್ಟಿದೆ ಜಗತ್ತಿನಲ್ಲಿ ತೋರಿಸೋಣ ಇವನು ಸಾಮಾನ್ಯ ಅಲ್ಲ ಅಂತ ಇವನ ಕೀರ್ತಿ ಇವನ ಯಶಸ್ಸು ಎಲ್ಲ ಕಡೆ ಹರಡಲಿ ಅಂತ ಸ್ವಯಂ ನಾವೇ ದೇವತೆಗಳು ಬಂದರೂ ಕೂಡ ಇವನು ವಿಚಲಿತನಾಗಲಿಲ್ಲ ಅಂತ ತೋರಿಸ್ಲಿಕ್ಕೆ ದೇವತೆಗಳು ಮಾಡಿದ್ದಾರೆ ವಿನಃ ಅವನ ತಪಸ್ಸಿಗೆ ವಿಘ್ನ ಉಂಟು ದೇವತೆಗಳೇನಾದರೂ ವಿಘ್ನ ಉಂಟು ಮಾಡಿದ್ರೆ ನಾವು ದೇವ್ರ ಕೆಲಸ ಮಾಡಲಿಕ್ಕೆ ಸಾಧ್ಯವಾ ನೋಡಿ ಕಣ್ಣಿಗೆ ಅಭಿಮಾನಿ ಸೂರ್ಯ ಅವನು ವಿಘ್ನ ಮಾಡಿ ಕಣ್ಣು ಗೋವಿಂದ ಆದರೆ ಏನು ಓದ್ತೀರಿ ಕಿವಿಗೆ ಅಭಿಮಾನಿ ದೇವತೆಗಳು ದಿಗ್ ದೇವತೆಗಳು ಅವರೇನಾದರೂ ಸ್ಟ್ರೈಕ್ ಮಾಡಿ ನಮ್ಮ ಕಿವಿಯಿಂದ ಹೊರಗೋದ್ರೆ ಪುರಾಣ ಕೂತ್ಕೋಬೋದೇ ವಿನ ಏನೂ ಕೇಳಲ್ಲ ಕಾಲಿಗೆ ಅಭಿಮಾನಿ ಜಯಂತ ಅವನು ಹೋದ ಅಂದರೆ ಇಂದಿರಾರಮಣ ಗೋವಿಂದ ಸ್ಟ್ರೋಕ್ ಎಲ್ಲಿ ಬರ್ತೀರಿ ಎಲ್ಲ ದೇವತೆಗಳ ಪರಮಾನುಗ್ರಹ ಕ್ಷಣ ಕ್ಷಣಕ್ಕೆ ಇರೋದರಿಂದ ಇವತ್ತು ಈ ಕ್ಷಣಕ್ಕೆ ಸಂತೋಷದಿಂದ ಪರಮಾತ್ಮನ ಕಥೆಯನ್ನು ಕೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳೇ ಕಾರಣ ಅವರಿಲ್ಲ ಅವರಿಲ್ಲಾಂದರೆ ನಮ್ಮದೇ ನಡೆಯಲ್ಲ ಹಾಗಾದ್ರೆ ಅವರು ತಪ್ಪು ಹಿಂಗೆ ತಪ್ಪು ತಿಳ್ಕೊಳ್ಬಾರ್ದು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಷ್ಟೆಲ್ಲ ಆಗೋ ಕಾಲಕ್ಕೆ ದೇವತೆಗಳೆಲ್ಲ ಹೋಗಿ ಭಗವಂತನಲ್ಲಿ ಸ್ತೋತ್ರ ಮಾಡಿದ್ದಾರೆ ಸ್ವಾಮಿ ಬೇಗ ಹೋಗಿ ಆ ಮಗುವನ್ನು ಎಬ್ಬಿಸು ಇಲ್ಲದೇ ಇದ್ರೆ ನಮಗೆ ನಮ್ಮ ನಮ್ಮ ಸ್ಥಾನಗಳಲ್ಲಿ ಇರಲಿಕ್ಕಾಗ್ತಿಲ್ಲ ಮಗುವಿನ ತಪೋಜ್ವಾಲೆಯಿಂದಾಗಿ ನಮ್ಮ ಸ್ಥಾನಗಳಿಂದ ನಾವು ಭ್ರಷ್ಟರಾಗಬೇಕಾಗಿ ಬಂದಿದೆ ದೇವತೆಗಳೆಲ್ಲ ಅಂದಾಗ ಭಗವಂತ ಅಂದ ಏನು ಯೋಚನೆ ಮಾಡಬೇಡಿ ಉತ್ಥಾನ ಮಗ ಮಗನ ಪ ಉತ್ಥಾನಪಾದನ ಮಗನಾದಂತಹ ಧ್ರುವ ನನ್ನಲ್ಲೇ ಮನಸ್ಸುಳ್ಳವನಾಗಿ ತಪಸ್ ಮಾಡ್ತಾ ಇದ್ದಾನೆ ಅವನಿಗೆ ಅನುಗ್ರಹ ಮಾಡ್ತೀನಿ ಅಂತ ಸ್ವಯಂ ಭಗವಂತ ಮಧುವನಕ್ಕೆ ಎಲ್ಲಿ ಧ್ರುವ ಮಹಾರಾಜರು ತಪಸ್ ಮಾಡ್ತಾ ಇದ್ದಾರೋ ಅಲ್ಲಿಗೆ ಬಂದಿದ್ದಾನಂತೆ ಭಗವಂತ ಹೀಗೆ ಕಣ್ಣು ಮುಚ್ಚಿಕೊಂಡು ಮಗು ತಪಸ್ಸು ಮಾಡ್ತಾ ಇದೆ ದೇವರು ಎದರಿಗೆ ಬಂದು ನಿಂತ ಇವು ಕಣ್ಣೇ ಬಿಡಲಿಲ್ಲ ದೇವರಿಗೆ ಭಾರಿ ಆಶ್ಚರ್ಯ ಜಗತ್ತಿನ ಜನ ನನ್ನ ನೋಡಬೇಕು ಅಂತ ತಿರುಪ್ತಿಗೆ ಹೋಗಿ ಅಲ್ಲೋಗಿಲ್ಲೋಗಿ ಕಣ್ಕಂಡು ಬಿಡ್ತಾರೆ ನನ್ನ ಪರಿಸ್ಥಿತಿ ಇವತ್ತು ಇವನ್ನ ನೋಡಲಿಕ್ಕೆ ಕಣ್ಕಂಡು ಬಿಡೋ ಹಾಗಿದೆ ನಾ ಬಂದು ನಿಂತರೂ ಇವನು ಕಣ್ಣೇ ಬಿಟ್ಟಿಲ್ಲ ಅಂತ ದೇವರು ವಿಚಾರ ಮಾಡಿದ ಯಾರು ಕಣ್ಣು ಬಿಡ್ತಾರೆ ಅಂದರೆ ಯಾರಿಗೆ ಒಳಗಿರುವ ದೇವರನ್ನು ನೋಡುವ ತಾಕತ್ ಇಲ್ಲ ಅವರು ಅಲ್ಲಿದ್ದಾನ ಇಲ್ಲಿದ್ದಾನ ಇಲ್ಲಿದ್ದಾನ ಅಂತ ಲೆಕ್ಕವಿಲ್ಲದ ದೇಶ ತುಕ್ಕಿ ಬರ್ತಾರೆ ಯಾರು ಅಂತರಂಗದಲ್ಲಿ ದೇವರನ್ನು ಕಾಣ್ತಿರ್ತಾರೆ ಅವರು ನೋಡಬೇಕಾದ ಐಟಮ್ ವಸ್ತುಗಳೇ ಜಗತ್ತಲ್ಲಿಲ್ಲ ಎಲ್ಲ ವಸ್ತುಗಳು ಎಲ್ಲಿವೆಯೋ ಆ ಭಗವಂತನನ್ನೇ ಹೃದಯದ ಒಳಗೆ ನೋಡ್ತಿರ್ತಾರೆ ಕಣ್ಣು ಮುಚ್ಚಿ ದೇವರನ್ನು ನೋಡ್ತಾ ಇದ್ದಾನೆ ಅವನಿಗಾಗುವ ಆನಂದಕ್ಕೆ ಪಾರವೇ ಇಲ್ಲ ಅಂಥ ಆನಂದದಿಂದ ಯಾಕೆ ಕಣ್ಣು ಬಿಡಬೇಕು ಅಂತ ಕಣ್ಣೇ ಬಿಟ್ಟಿಲ್ಲ ದೇವ್ರಿಗೆ ಗೊತ್ತಿಲ್ಲ ಅದಕ್ಕೆ ದೇವರೇನು ಮಾಡ್ದ ಹೃದಯದ ಒಳಗಿರುವಂತಹ ಸ್ಫುರಿತಂ ತಡಿತ್ ಪ್ರಭಂ ಸವೈದಿಯ ಯೋಗ ತೀವ್ರಯ ಹೃತ್ಪದ್ಮಕೋಶೇ ಸ್ಫುರಿತಂ ತಡಿತ್ ಪ್ರಭಂ ಮಿಂಚಿನ ಗೊಂಚಲಂತೆ ಪ್ರಭೆಯಿಂದ ಯುಕ್ತನಾದ ಭಗವಂತನನ್ನು ಹೃದಯದಲ್ಲಿ ಹೃದಯ ಕಮಲದ ಗುಹೆ ಒಳಗೆ ಕಾಣ್ತಾ ಇರತಕ್ಕಂಥ ಧ್ರುವನಿಗೆ ಹೊರಗಿಂದು ನೋಡಬೇಕಂತ ಅನ್ನಿಸ್ಲಿಲ್ಲ ದೇವರೇನು ಮಾಡ್ದ ಒಳಗಿರುವ ತನ್ನ ರೂಪವನ್ನು ಮರೆ ಮಾಡಿದ ಪಟ್ಟ ಒಳಗಿದ್ದ ರೂಪ ಮಾಯ ಆಯಿತು ಗಾಬರಿಯಿಂದ ಕಣ್ಣು ಬಿಟ್ಟ ಇಷ್ಟೊತ್ತನಕ ಆನಂದವಾಗಿ ಆ ಭಗವಂತನ ನೋಡ್ತಾ ಇದ್ದೆ ಎಲ್ಲಿ ಹೋದ ಅಂತ ಈ ಕಣ್ಣು ಬಿಟ್ಟ ತಿರೋಹಿತಂ ಸಹಸೈವಲೋಪ್ಯ ಬಹಳ ಆಶ್ಚರ್ಯದಿಂದ ಕಣ್ಣು ಬಿಟ್ಟರೆ ತದವಸ್ತಂ ದರ್ಶ ಯಾವ ರೂಪವನ್ನು ಹೃದಯದ ಒಳಗೆ ನೋಡ್ತಾ ಇದ್ದ ಅದೇ ರೂಪ ಎದುರಿಗು ಬಂದು ನಿಂತುಬಿಟ್ಟಿದೆ ತದ್ದರ್ಶನೇನಾಗತ ಸದ್ವಸಕ್ಷಿತವ ಬಂದ ತಾಂಗಿನಿಮಯ್ಯ ದಂಡವತು ದೇವರು ನೋಡಿದ್ದೆ ಗಾಬರಿ ತಪ್ಪಂತ ಬಿದ್ದ್ಬಿಟ್ ನಂತ ಕೆಲವರಿಗೆ ಸ್ವಾಮಿಗಳು ಪೂಜೆಗೆ ಬರ್ತೀನಿ ಏಳುವರೆಗೆ ಅಂತ ಹೇಳಿ ಏನಾದರೂ ಆರು ಮುಖಾಲ್ಗೆ ಬಂದ್ಬಿಟ್ರೆ ಇವನು ತಮಗೆ ಇಟ್ಕೊಂಡು ಸ್ನಾನಕ್ಕೆ ಹೋದನು ಗಾಬರಿ ಆಗಿ ತಮಗೆ ಬಿದ್ದು ಅಲ್ಲಿಟ್ಟು ಎಲ್ಲ ಎಲ್ಲ ಅಲ್ಲರಿ ಸ್ವಾಮಿಗಳು ನೋಡಿದ್ರೆ ಇಟ್ಟು ಗಾಬರಿ ಆಗೋದಾದರೆ ಸ್ವಾಮಿಗಳಿಂದ ಅರ್ಚಿತನಾದ ಪರಮಾತ್ಮ ಅವ್ನು ನೋಡಿದ್ರೆ ಇದು ಗಾಬರಿ ಧ್ರುವನಿಗಲ್ಲಂತೆ ಧ್ರುವನಿಗೆ ಗಾಬರಿ ಆಗಲಿಲ್ಲ ಧ್ರುವನ ಒಳಗಿರುವ ದೇವತೆಗಳು ಗಾಬರಿ ಆಗ್ಬಿಟ್ಟು ಯಾಕೆಂದರೆ ಇದುವರೆಗೂ ಅಷ್ಟು ಶಾರ್ಟ್ ಪೀರಿಯಡಲ್ಲಿ ದೇವರನ್ನು ಕಂಡವರನ್ನ ದೇವತೆಗಳೇ ಕಂಡಿಲ್ಲಂತೆ ಅವ್ರಿಗೇನು ಯಾವಾಗ ಬರ್ತಾನೆ ನೋಡೋಣ ಬಂದಾಗ ನೋಡ್ಕೊಳ್ಳೋಣ ಅಂತ ಕಾಯ್ತಿದ್ರು ದಿಢೀರಂತ ಬಾಸು ಒಳಗೆ ಎಂಟ್ರಿ ಕೊಟ್ಬಿಟ್ರೆ ಈ ಬರೀ ಮೋಸ ಮಾಡ್ಕೊಂಡು ಬದುಕ್ತಕ್ಕಂಥವ್ರು ದಿಢೀರಂತ ಹೇಗೆ ಯಾವಾಗೂ ಬರ್ತಾರೆ ಅವ್ರೇನು ಬರಲ್ಲ ಅಂದ್ಕೊಂಡೇ ಇರೋರು ಅವ್ರಿಗೆ ಹೇಗೆ ಗಾಬರಿ ಆಗ್ಬೇಕು ಹಾಗೇ ಕಣ್ಣಿಗೆ ಬಾಯಿಗೆ ಕೈಗೆ ಕಾಲಿಗೆ ಅಭಿಮಾನಿ ದೇವತೆಗಳು ಗಾಬರಿ ಆಗಿ ಬಿಟ್ರು ಇವನು ದಬಾರ್ ಅಂತ ಕೆಳಗೆ ಬಿದ್ದಿದ್ದಾನೆ ಹಾಗೆ ಬೀಳಬೇಕಂತ ದೇವ್ರನ್ನ ಕಂಡ್ರೆ ಬೀಳಬೇಕಂತ ನಾವೆಲ್ಲ ಬೀಳಲ್ಲ ಬಂದು ನೋಡ್ತೀವಿ ನೆಲ ಕ್ಲೀನಾಗಿದ್ದರೆ ಮೆಲ್ಲ ಕೂತು ಕಣ್ಣು ಗೆತ್ಕೊಂಡು ಮತ್ತೆ ಪ್ಯಾಂಟ್ ಗಿಂಟೆ ಒರೆಸ್ಕೊಂಡು ಹೋಗ್ತೀವಿ ಎಲ್ಲ ಒರೆಸ್ಕೊಂಡು ವರ್ಸ್ಕೊಳ್ಬಾರ್ದ್ರಿ ಆ ಧೂಳು ಮೈಗಿರಬೇಕು ಭಗವಂತನ ಭಕ್ತರು ಪಾದದಲ್ಲಿ ನಡೆಯುವಾಗ ಅವರ ಪಾದದ ಧೂಳು ಅಲ್ಲಿ ಬಿದ್ದಿರುತ್ತೆ ಅದಕ್ಕಾಗಿಯೇ ದೇವಸ್ಥಾನಕ್ಕೆ ಬರಬೇಕಂತೆ ನಿನ್ನ ನೋಡಲಿಕ್ಕೆ ಬಂದವನಲ್ಲವೋ ಅಂತಾರೆ ನೀನು ನಮ್ಮನೇಲೂ ಇದೆಯಾ ಆದರೆ ಇಲ್ಲಿ ಬರುವ ನಿನ್ನ ಭಕ್ತರು ನಮ್ಮ ಮನೆಯಲ್ಲಿ ಇಲ್ಲ ಇಲ್ಲಿ ಬರುವ ಭಕ್ತರಲ್ಲೆಲ್ಲ ನಿಂದು ಒಂದೊಂದು ಒಂದೊಂದು ಬಗೆ ಬಗೆಯ ರೂಪ ಇದೆ ಅದನ್ನು ನೋಡಲಿಕ್ಕೆ ಬಂದೆ ಅಂತಾರೆ ನೀವು ನೋಡಿ ಆನ್ಲೈನಲ್ಲಿ ಎಷ್ಟೇ ಕೇಳಿ ಎದುರು ಕೂತ್ ಕೇಳಿದಾಗ ಅದು ಆನಂದ ಆಗಲ್ಲ ಏನೂ ಇಲ್ಲ ಅನ್ನೋದಕ್ಕಿಂತ ಬೆಟರ್ ಅಷ್ಟೆ ಅಲ್ವಾ ಎಷ್ಟೋ ಪರವಾಗಿಲ್ಲ ಅಷ್ಟೆ ಹಾಗಂತ ಹೇಳಿ ಎಲ್ಲ ಬರೋ ಕಾಲ ಅಲ್ಲ ಇದು ಯಾವಾಗ ಭಗವಂತನ ನೋಡಿಬಿಟ್ಟಿದ್ದಾನೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ ಎದ್ದ ಅವನ ಸ್ಥಿತಿ ಹೇಗಿತ್ತು ಅಂತ ಭಾಗವತ ವರ್ಣನೆ ಮಾಡುತ್ತೆ ಭಕ್ತರು ಭಗವಂತನನ್ನು ಕಂಡಾಗ ಅವರ ಮುಖಚರಿಯೇ ಹೇಗಿರುತ್ತೆ ದೃಗ್ಭ್ಯಾಂ ಪ್ರಪಶ್ಯನ್ ಪ್ರಪಿಬನ್ನಿ ವಾರ್ಭಕ ಚುಂಬನ್ನಿ ವಾಸ್ಯೇನ ಭುಜಏನ ಚಾಷ್ಟ್ರಿಷತ್ ಅವನು ಧ್ರುವ ಎದ್ದ ಎದ್ದು ಹೀಗೆ ಮಾಡಿಬಿಟ್ಟಿದ್ದಾನೆ ಕೈಯನ್ನು ದೇವರು ಎದುರಿಗೆ ನಿಂತಿದ್ದಾನೆ ಪರವಾಸುದೇವ ಹೀಗೆ ಎರಡು ಕೈ ಮಾಡಿ ಮೂತಿಯನ್ನು ಮುಂದೆ ಮಾಡಿದ್ದಾನಂತೆ ಕಣ್ಣು ದೊಡ್ಡದು ಮಾಡಿದ್ದಾನಂತೆ ಧ್ರುವ ವೇದವ್ಯಾಸ ಏನು ವರ್ಣನೆ ಮಾಡ್ತಾ ಕಣ್ಣು ಹೇಗೆ ಬಿಟ್ಟಿದ್ದಾನೆ ಅಂದರೆ ದೇವರ ಆಪಾದಮೌಳಿ ಪರ್ಯಂತರವಾದ ಸೌಂದರ್ಯವನ್ನು ಕಣ್ಣು ಅನ್ನುವ ಬಟ್ಟಲಿನಿಂದ ಪಾನ ಮಾಡ್ತಾ ಇದ್ದಾನೆ ಕಣ್ಣು ದೊಡ್ಡದಾಗ್ಬಿಟ್ಟು ದೇವರ ಹೋದಾಗ ಕಣ್ಣು ಸಣ್ಣ ಆಗಬಾರ್ದು ದೊಡ್ಡದಾಗಬೇಕು ಆಶ್ಚರ್ಯವನ್ನು ಕಂಡ ಹಾಗೆ ದೇವರು ನೋಡಬೇಕಂತೆ ಇವನು ಕಣ್ಣು ದೊಡ್ಡದಾಗಿ ಬಿಟ್ಟ ನಮ್ಮಲ್ಲಿ ಕೆಲವರು ದೊಡ್ಡದಾಗಿ ಬಿಡ್ತಾರೆ ನೋಡ್ದವ್ರು ಕೆಲವರು ಅಂತಾರೆ ಏನೋ ನುಂಗೋ ಹಾಗೆ ನೋಡ್ತಾ ಇದ್ದೀರಲ್ಲ ನುಂಗೋ ಹಾಗೆ ನೋಡ್ಲಿಕ್ಕೆ ಬರುತ್ತೆ ದೇವರ ಸೌಂದರ್ಯವನ್ನು ಪಾನ ಮಾಡುವ ಹಾಗೆ ನೋಡ್ಬೇಕು ಇವನು ಮಾಡ್ದ ಎರಡೂ ಕೈ ಹೀಗೆ ಮಾಡಿದ್ದಾನಂತ ಏನಂದರೆ ದೇವರು ಪರ್ಮಿಷನ್ ಕೊಟ್ಟರೆ ಹೋಗೊಂದು ಸತಿ ಬಿಡೋಣ ಅಂತ ಎರಡೂ ಕೈಗಳನ್ನು ಮುಂದೆ ಮಾಡಿದ್ದಾನು ಈ ಭಾವನೆ ನಮಗಿರಬೇಕು ಇವತ್ತು ನೀವು ಪೂರಿಗೆಲ್ಲ ಹೋದರೆ ಜಗನ್ನಾಥನ ಹತ್ರ ಬರೋರು ಹಿಂಗೆ ಬರಲ್ಲ ರೀ ಅವ್ರು ಬರುವಾಗಲೇ ಹೀಗೆ ಬರ್ತಾರೆ ಒಂದು ಸರೆಂಡರ್ ದೇವರ ಮುಂದೆ ನಂದೇನದೋ ಸ್ವಾಮಿ ಅಂತ ಎರಡು ಕೈ ಎತ್ತೋದು ಇನ್ನೊಂದು ನೀನು ಹೂ ಅಂತ ಪರ್ಮಿಷನ್ ಕೊಟ್ಟರೆ ಒಂದು ಸತಿ ನೀನು ಬಿಡ್ತೀನಿ ಯಾಕಂದರೆ ದೇವರನ್ನು ಗಟ್ಟಿಯಾಗಿ ಅಪ್ಪಿದರೆ ಸಂಸಾರದ ಗಂಟು ತನಗೆ ತಾನೇ ಲೂಸ್ ಆಗುತ್ತಂತ ದೇವರಿಂದ ದೂರ ಆದವರಿಗೆ ಗಂಟು ಜೋರಾಗತ್ತ ನಿಮಗೆ ಭವದ ಬಂಧನದ ಗಂಟು ಸಡಿಲ ಆಗಬೇಕಂದ್ರೆ ದೇವರನ್ನು ಟೈಟಾಗಿ ಹಿಡ್ಕೋಬೇಕು ನಾವು ಕೆಲಸಕ್ಕೆ ಬಾರ್ದದ್ದನ್ನೆಲ್ಲ ಹಿಡ್ಕೊಂಡಿರ್ತೀವಿ ಕಡೆ ಜಾಡಿಸಿ ಅವ್ರು ಹೊಟ್ಟೋಗ್ಬಿಡ್ತಾರೆ ನೀವು ಹಿಡ್ಕೊಂಡವ್ರು ಯಾರ್ಯಾರು ನಿಮ್ಮನ್ನ ಹಿಡ್ಕೊಂಡಿದ್ದಾರ ಹಿಡ್ಕೊಂಡ್ರೆ ಹಿಡ್ಕೊಳ್ಳೋನು ಅಂತಿದ್ರೆ ಅದು ಭಗವಂತ ಮಾತ್ರ ಅದಕ್ಕೆ ಅವನ ಕಡೆ ಹಿಂಗೆ ಕೈ ತೋರಿಸ್ತಾ ಇದ್ದಾರೆ ಕಣ್ಣಿನಿಂದ ಪಾನ ಕೈಯಿಂದ ಆಲಿಂಗನ ದೇವರೇನಾರು ಸಿಕ್ಕು ಒಂದು ಮುತ್ತು ಬಿಡೋಣ ಅಂತ ತುಟಿಯನ್ನು ಮುಂದೆ ಮಾಡಿದ್ದಾಣ ಅವನಷ್ಟು ನೋಡಿ ದಣಿಯವು ಕಂಗಳು ಕಣ್ಣಿಗೆ ನೋಡುವ ಆಸೆ ಯಾವುದಾದ್ರೂ ಒಳ್ಳೇದಿದ್ರೆ ನೋಡುವ ಆಸೆ ನೋಡಿದ ಮೇಲೆ ಕೈಗೆ ಮುಟ್ಟುವ ಆಸೆ ಮುಟ್ಟಿದ ಮೇಲೆ ಅನುಭವಿಸುವ ಆಸೆ ಭಗವಂತನನ್ನು ಅನುಭವಿಸಬೇಕು ಏನನ್ನೋ ಅನುಭವಿಸಿ ಏನು ಪ್ರಯೋಜನ ಎಲ್ಲ ರೋಗಗಳಿಗೆ ಕಾರಣ ಭವದ ರೋಗಕ್ಕೆ ಪರಿಹಾರವಾದದ್ದು ಯಾವುದು ಅಂದರೆ ಭಗವಂತನ ರೂಪ ಅವನ ಆಲಿಂಗನ ಹೀಗಾಗಿ ಈ ಮಗು ಐದು ವರ್ಷದ ಮಗು ಆ ದೇವರನ್ನು ಕಂಡಾಗ ಹೀಗೆಲ್ಲ ಮಾಡ್ತಾ ಇದೆ ಭಗವಂತನ ನೋಡಿದ ಮೇಲೆ ಇವನಿಗೆ ಸ್ತೋತ್ರ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅವನು ಸುಮ್ಮನಿಗೆ ನಿಂತುಬಿಟ್ಟ ಇವನು ನಿಂತ್ಬಿಟ್ಟ ಮಾತಿಲ್ಲ ಕಥೆ ಇಲ್ಲ ಕಂಠ ಬಿಗಿದು ಬಂದುಬಿಟ್ಟಿದೆ ಸ್ತೋತ್ರ ಮಾಡಬೇಕು ಅಂತ ಆಸೆ ಆದರೆ ಕಂಠದಲ್ಲಿ ಬರ್ತಾ ಇಲ್ಲ ದೇವರಿಗೆ ಗೊತ್ತಾಯಿತು ಇವನಿಗೆ ಬರೆಸ್ಬೇಕು ಇವನ ಕಡೆಯಿಂದ ಸ್ತೋತ್ರ ಮಾಡಿಸ್ಕೊಳ್ಬೇಕು ಅಂತ ಅವನಿಗೆ ಅನ್ನಿಸ್ಬೇಕು ನಮಗೆಲ್ಲ ತಿರುಪ್ತಿಗೆ ಹೋದಾಗ ಉಡುಪಿಗೆ ಹೋದಾಗ ದೇವಸ್ಥಾನಗಳಿಗೆ ಹೋದಾಗ ಸ್ತೋತ್ರವೇ ಬರಲ್ಲ ಸೇಮಾಚಾರ ನಂಗೂ ಧ್ರುವಂತರನೆ ಸ್ತೋತ್ರ ಬರಲ್ಲ ಅಯ್ಯೋ ಧ್ರುವಂತರ ಅಲ್ಲ ರೀ ನಿಮಗೆ ಯಾಕೆ ಬರಲ್ಲ ಅಂದರೆ ನಿಮಗೆ ದೇವ್ರಿಗಿಂತೂ ಅಕ್ಕಪಕ್ಕದ ಮೇಲೆ ಕಣ್ಣು ತಿರುಪ್ತಿ ಹೋದಾಗ ಯಾರು ಎಳ್ದು ಅಂತ ಆ ಕಡೆ ನೋಡ್ತಿರ್ತೀರಿ ಹೇಳಿ ಅವನೇ ಎಳೆದು ಎಳ್ದ್ಬಿಡ್ತಾನೆ ದೇವ್ರ ನೋಡ್ರಿ ಎಳಿಲಿಕ್ಕೆ ಅವರು ಇದ್ದಾರೆ ಎಳೆದೇ ಎಳಿತಾರೆ ಅವ್ರು ಅವತಾರ ಮಾಡಿರೋದೇ ಬಂದವ್ರನ್ನೇ ಎಳಿಲಿಕ್ಕೆ ಅವ್ರಿಗೆ ಸಂಬಳ ಕೊಡ್ತಿರೋದೇ ಎಳೀರಿ ಅಂತ ಅವರು ನಿಮ್ಮಾಗೆ ಕೈ ಮುಕ್ಕೊಂಡು ಕಣ್ಮುಚ್ಕೊಂಡು ನಿಂತುಬಿಟ್ರೆ ಎಳಿಯೋರು ಯಾರು ಅಲ್ವಾ ಅವ್ರು ಎಳಿಯೋಕ್ಕೆ ಇರ್ತಾರೆ ನೀವು ದೇವ್ರು ನೋಡ್ಲಿಕ್ಕಲ್ವಾ ಅಲ್ಲಿ ನೋಡಿ ನೋಡ್ತಾ ಬನ್ನಿ ನೋಡ್ತಾ ಹೋಗಿ ಇಷ್ಟೇ ವಿನ ಮತ್ತಿಲ್ಲ ಇವನು ಸ್ತೋತ್ರ ಭಗವಂತನಿಗೆ ಅನ್ನಿಸ್ಬೇಕ್ರಿ ತನ್ನ ಕೈಯಲ್ಲಿರುವಂಥ ಶಂಕದಿಂದ ಹೇಳ್ತಾ ಇದ್ದಾರೆ ಬ್ರಹ್ಮಮಯೇನ ಮಯೇನ ಕಂಬುನಾ ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ ಲಕ್ಷ್ಮ್ಯಾತ್ಮಕವಾದ ವೇದಾತ್ಮಕವಾದ ಶಂಖದಿಂದ ಧ್ರುವ ಮಹಾರಾಜರ ಕೆನ್ನೆಗೆ ದೇವರಿಗೆ ಸ್ಪರ್ಶ ಮಾಡಿದ್ದೇ ತಡ ತುಂಬಿ ತುಂಬಿ ಸ್ತೋತ್ರ ಬಾಯಿಂದ ಬರ್ತಾ ಇದೆ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಧ್ರುವ ಮಹಾರಾಜರು ದೇವರಂದ ಎಷ್ಟು ಒಳ್ಳೆ ತಪಸ್ಸು ಮಾಡಿದ್ವಿ ಸಣ್ಣ ವಯಸ್ಸಿನಲ್ಲಿ ಐದು ತಿಂಗಳು ಅಮ್ಮನ ಬಿಟ್ಟು ಊಟ ಬಿಟ್ಟು ನಿದ್ದೆ ಬಿಟ್ಟು ತಿಂಡಿ ಬಿಟ್ಟು ಭಯ ಬಿಟ್ಟು ಕಾಡಿನಲ್ಲಿ ಒಂಟಿ ಕುಳಿತು ಏಕಾಗ್ರ ಬುದ್ಧಿಯಿಂದ ಎಂಥ ತಪಸ್ಸು ನಿಂತ ತಪಸ್ ನೋಡಲೇ ಇಲ್ಲ ಕೇಳು ಏನು ಬೇಕು ಕೇಳು ನೀನು ಏನು ಕೇಳಿದ್ರು ಕೊಡ್ತೀನಿ ಇಂದ ನಮಗೂ ಧ್ರುವ ಸಜ್ಜನರಿಗೂ ಒಂದೇ ವ್ಯತ್ಯಾಸ ಅವರಿಗೆಲ್ಲ ದೇವರು ಏನು ಬೇಕು ಕೇಳು ಏನು ಬೇಕು ಕೇಳು ಅವರು ಕೇಳೋದೇ ಇಲ್ಲ ನಮ್ಮನ್ನು ಎಂದೂ ದೇವರು ಏನಪ್ಪ ನಿಮ್ಗೆ ಏನು ಬೇಕು ಅಂತ ಕೇಳೋದೇ ಇಲ್ಲ ನಾವು ಕೇಳೋದನ್ನು ಬಿಡೋದೇ ಇಲ್ಲ ಹೋದಾಗೆಲ್ಲ ಏನಾದ್ರು ಕೇಳ್ತಿರು ಈ ಕೇಳೋರ್ನ ಕಂಡ್ರೆ ದೇವ್ರಿಗಾಗಲ್ಲ ಅದಕ್ಕೆ ನಾವು ಈ ಕಡೆ ಹೋದ್ರೆ ಅವ್ನು ಆ ಕಡೆ ತಿರ್ಕೋತಾನೆ ಆ ಕಡೆ ಹೋದ್ರೆ ಈ ಕಡೆ ತಿರ್ಕೊಳ್ತಾನೆ ನೀ ಯಾ ಕಡೆ ಹೋದರೂ ಬಿಡಲ್ಲ ಅಂತ ನಾವು ಪೂರ ಒಂದು ತೊಡೆದು ಅಲ್ಲಿದಾನ ಇಲ್ಲಿದಾನ ಇಲ್ಲಿದಾನ ಬಂದು ಏನೋ ಕೇಳಿ ತೊಗೊಂಡು ಹೋಗ್ತೀವಿ ನಮ್ಮದು ಇದು ಬುದ್ಧಿ ಧ್ರುವನಿಗೆ ದೇವ್ರು ಹೇಳ್ದೆ ಏನು ಬೇಕು ಕೇಳು ಧ್ರುವ ಸ್ತೋತ್ರ ಮಾಡ್ತಾ ಇದ್ದಾನೆ ಭಗವಂತನನ್ನ ಕುರಿತು ಧ್ರುವ ಅಂತಾನೆ ಸ್ವಾಮಿ ಏನಂದೆ ಏನು ಬೇಕು ಅಂತ ಕೇಳಿದೆಯಾ ಯೋಂತ ಪ್ರವಿಶ್ಯ ಮಮವಾಚ ಇಮ ಪ್ರಸುಪ್ತ ಸಂಜೀವ ಯಕಿಲ ಶಕ್ತಿಧರಸ್ವದಾಂ ಅನ್ಯ್ಯಾಂ ಸಹಸ್ತಚರಣಶ್ರವಣತ್ವಗಾನ್ ಪ್ರಾಣ ನಮೋ ಭಗವತೆ ತುಭ್ಯಂ ತುಂಬ ಒಳ್ಳೆಯ ಸ್ತೋತ್ರ ಏನಂದರೆ ದೇವರಿಗೆ ಧ್ರುವ ಹೇಳ್ತಾನೆ ದೇವ್ರೆ ನಂಗೆ ಏನು ಬೇಕು ಅಂತ ನೀನು ನನ್ನನ್ನು ಕೇಳ್ಬೋದಾ ನಂಗೇನು ಬೇಕು ನನಗೇನು ಗೊತ್ತು ಅಂದ ನನಗೇನು ಬೇಕು ಅಂತ ನನಗಿಂತೂ ನಿಂಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ನನಗೇನು ಬೇಕು ಅಂತ ನೀನು ನನ್ನ ಕೇಳಬೇಡ ನೀನೇ ನನ್ನೊಳಗೆ ಹೋಗು ಒಳಗೆ ಹೋಗಿ ನನಗೇನು ಬೇಕೋ ತಿಳಿದು ನೀನೇ ಕೊಡು ನೋಡಿ ಎಂಥದ್ದು ವಾರ ನಮಗೆ ಬುದ್ಧಿನೇ ಇಲ್ಲ ರೀ ದೇವ್ರ ಹೋಗಿ ಅದು ಕೊಡು ಇದು ಕೊಡು ನಿಮ್ಗೇನು ಬೇಕೋ ಅವನಿಗೆ ಗೊತ್ತಿಲ್ವಾ ನೀವು ಅವನಿಗೆ ಇನ್ಫಾರ್ಮೇಷನ್ ಕೊಡಬೇಕಾ ಅದೆಲ್ಲ ಏನು ಸುಮ್ಮನೆ ಹೋಗಿ ಕೈ ಬಿಟ್ಟರೆ ಸಾಕಂತೀರಿ ನೀವು ಬಂದಾಗಲೇ ಗೊತ್ತಾಗ್ಬಿಟ್ಟು ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತೀರಿ ನೀವು ಯಾಕೆ ಬಂದಿರಿ ನೀವು ತೀರ್ಥಕ್ಕೆ ಬಂದದ್ದ ಪ್ರಸಾದಕ್ಕೆ ಬಂದದ್ದ ಎಲ್ಲ ಗೊತ್ತಾಗ್ಬಿಡ್ತೀರಿ ದೇವ್ರಿಗೆ ಈ ಜನರಿಗೆ ಏನಾದರೂ ಐ ವಾಶ್ ಮಾಡ್ಬೋದು ದೇವ್ರಿಗೆ ವಾಶ್ ಮಾಡ್ಲಿಕ್ಕೆ ಬರುತ್ತಾ